ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ಗ್ರೀನ್ ಮಾರ್ನಿಂಗ್ ಫ್ರೆಂಡ್ಸ್. ಗ್ರೀನ್ ಪ್ಲಾಂಟ್ ಸಂಸ್ಥೆಯ ಅಸೋಸಿಯೇಟು ಮತ್ತು ಡಿಸ್ಟ್ರಿಬ್ಯೂಟರ್ಸು, ಸರ್ ಈ ಸ್ಟೋರ್ ಮೇಂಟೈನ್ ಮಾಡೋದು ಹೇಗೆ, ಜೊತೆಗೆ ಆರ್ಡ್ರ್ ಹಾಕ್ಕೊಳ್ಳೋದು ಹೇಗೆ, ಪೇಮೆಂಟ್ ವೋಚರ್ ಕ್ರಿಯೇಟ್ ಮಾಡೋದು ಹೇಗೆ, ಈ ಟೈಪಲ್ಲೆಲ್ಲ ಭಾಳ ಜನ ಕ್ವೆಶನ್ಸ್ ಕೇಳ್ತಾ ಇದ್ರು. ಜೊತೆಗೆ ಸೀನಿಯರ್ಸು ಬೇರೆ ಬೇರೆ ಕಡೆ ಫೀಲ್ಡ್ ವಿಸಿಟ್ ಹೋದಾಗ ನೆಟ್ವರ್ಕ್ ಸಿಗದೇ ಇರ್ತಕ್ಕಂಥ ಟೈಮಲ್ಲಿ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಹಾಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಎಂದು ತಿಳಿದು ಈ ವಿಡಿಯೋವನ್ನು ಮಾಡ್ತಿದ್ದೇವೆ. ಈಗ ಮೊದಲಿಗೆ ಅಮೌಂಟ್ ಡೆಪಾಸಿಟ್ ಮಾಡೋದು ಹೇಗೆ ಕಂಪನಿಗೆ, ಜೊತೆಗೆ ಈ ಅಮೌಂಟ್ ಡೆಪಾಸಿಟ್ ಅಮೌಂಟು ವೋಚರ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ನಿಮ್ಮದು ಸ್ಟೋರ್ ಐ ಡಿ ಅಂತ ಇದ್ದೇ ಇರುತ್ತೆ. ಕಂಪನಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೋ ಆರ್ಡ್ರ್ ಹಾಕ್ಕೊಳ್ಬೇಕಾದ್ರೆ ಅಮೌಂಟು, ಆ ಅಮೌಂಟನ್ನು ಬ್ಯಾಂಕ್ಗೆ ಕಂಪನಿ ಅಕೌಂಟ್ಗೆ ತುಂಬಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಸ್ಟೋರ್ ಆಗಿದ್ದರೆ ಮಿನಿಮಮ್ ಪರ್ಚೇಸು 25,000 ಅಂಡ್ ಎಬೋ ಆಗಿರಬೇಕು. ಇರ್ತಕ್ಕಂಥ ಐ ಡಿ ನಂಬರು ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಟ್ಟಾಗ ಈ ಟೈಪು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೆಳ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ನಿಮ್ಮ ಐ ಡಿ ನಂಬರ್ ಇಲ್ಲಿ ಐ ಡಿ ನಂಬರು ಮತ್ತು ನೇಮು, ಸ್ಟೋರ್ ನೇಮು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಪ್ರಿಂಟ್ ಪೇಜ್ ಈ ಟೈಪೆಲ್ಲ ಇರುತ್ತೆ. ನೆಕ್ಸ್ಟು ಇಲ್ಲಿ ಕಾಣುತ್ತಲ್ಲ 4 ಲೈನು, ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಗಡೆ ಭಾಗದಲ್ಲಿ ಅಕೌಂಟ್ಸು, ಮೆಸೇಜು, ಓಲ್ಡ್ ರಿಪೋರ್ಟ್ಸು ಇವೆಲ್ಲ ಕಾಣುತ್ತೆ. ನೆಕ್ಸ್ಟು ಈ ಪೇಮೆಂಟ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇಮೆಂಟ್ ಡೆಪಾಸಿಟ್ ವೋಚರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಈ ಟೈಪ್ ಓಪನ್ ಆಗುತ್ತೆ. ಇಲ್ಲಿ ಡೆಪಾಸಿಟ್ ಬ್ಯಾಂಕ್ ಅಂತಿದೆಯಲ್ಲ, ನಾವು ಈಗ ಆಲ್ರೆಡಿ ನಾವು ಕಂಪನಿಯ ಯಾವ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಹಾಕಿದ್ದೀವಿ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಇಲ್ಲಿ ಡೆಪಾಸಿಟ್ ಬ್ಯಾಂಕಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಂಪನಿಯ ಅಕೌಂಟ್ ನಂಬರ್ಸ್ ಎಲ್ಲ ಬರುತ್ತೆ, ಅದು ಯಾವ ಅಕೌಂಟ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಹೇಗೆ ಅಂದರೆ ಈ ರೀತಿ ಬರುತ್ತೆ. ಇಲ್ಲಿ ಈ ಬ್ಯಾಂಕ್ಸ್ ಇದಾವಲ್ಲ, ICIC ಬ್ಯಾಂಕು, ಗ್ರೀನ್ ಪ್ಲಾಂಟ್ ಆಫೀಸ, HDFC SBI ಯಾವ ಅಕೌಂಟ್ಗೆ ಹಾಕಿದ್ದೀವಿ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಇದಾದಮೇಲೆ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಟೈಪ್ ಓಪನ್ ಆಗುತ್ತೆ, ಬೈ ಕ್ಯಾಶಾ ಅಥವಾ ಚೆಕ್ಕಾ, DDನ, ಫೋನ್ಪೇನ, ಗೂಗಲ್ ಪೇನಾ, UPI IDಯಿಂದ ಮಾಡಿರ್ತಕ್ಕಂಥದ್ದ, RTGS ಇಲ್ಲ IMPS, ನೆಫ್ಟ್ ಮಾಡಿರೋದ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಅಲ್ಲಿ ಯಾವ ಸಿಟಿಯಿಂದ ಅಮೌಂಟ್ ಡೆಪಾಸಿಟ್ ಮಾಡಿದ್ದೀವಿ ಆ ಸಿಟಿ ಎಂಟ್ರಿ ಮಾಡಬೇಕಿಲ್ಲಿ. ನೆಕ್ಸ್ಟು ನಾವು ಯಾವತ್ತು ಡೆಪಾಸಿಟ್ ಮಾಡಿದ್ದೀವೋ ಅವತ್ತಿನ ಡೇಟು ಎಂಟ್ರಿ ಮಾಡಬೇಕಿಲ್ಲಿ. ಇದಾದಮೇಲೆ ನಮಗೆ ಟ್ರಾನ್ಸಾಕ್ಷನ್ ನಂಬರ್ ಅಂತ ಕೇಳುತ್ತಿಲ್ಲಿ. ಟ್ರಾನ್ಸಾಕ್ಷನ್ ನಂಬರ್ ಅಂದರೆ ಇವಾಗ ನಾವು ಗೂಗಲ್ ಪೇ, ಫೋನ್ಪೇ ಮಾಡಿದ್ರೆ UTR ನಂಬರ್ ಅಂತ ಬರುತ್ತೆ, ಇಲ್ಲ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ ಅವರೊಂದು ನಂಬರ್, ಟ್ರಾನ್ಸಾಕ್ಷನ್ ನಂಬರ್ ಅಂತ ಬರೀತಾರೆ ನಮ್ಮ ಸ್ಲಿಪ್ ಮೇಲೆ. ನೆಫ್ಟ್ ಮಾಡಿದ್ರೂ ಟ್ರಾನ್ಸಾಕ್ಷನ್ ನಂಬರ್ ಅಂತ ಬರುತ್ತೆ, ಅದನ್ನು ಈ ಟ್ರಾನ್ಸಾಕ್ಷನ್ ನಂಬರ್ ಒಳಗಡೆ ಎಂಟ್ರಿ ಮಾಡಬೇಕು. ಇದಾದಮೇಲೆ ಇಲ್ಲಿ ಅಮೌಂಟ್ ಅಂತ ಇದೆಯಲ್ಲ, ಅಲ್ಲಿ ನಾವು ಎಷ್ಟು ಅಮೌಂಟ್ ಕಟ್ಟಿರ್ತೀವೋ ಅಷ್ಟನ್ನು ಎಂಟ್ರಿ ಮಾಡಿ ಆ್ಯಡ್ ಅಂತ ಅದ್ರ ಪಕ್ಕ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಕೊಟ್ಟಾದಮೇಲೆ ಈ ಟೈಪ್ ಓಪನ್ ಆಗುತ್ತೆ. ಈ ಟೈಪ್ ಓಪನ್ ಆದಮೇಲೆ ನಾವು ಕನ್ಫರ್ಮ್ ಮಾಡ್ಕೋಬೇಕು ಕರೆಕ್ಟಾ ಸೇಮ್ ಅಕೌಂಟಾ, ಕ್ಯಾಶಾ, ಜನ ಸಿಟಿ ಯಾವುದು, ಡೇಟು ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಲಾಸ್ಟ್ಗೆ ಎಡಿಟ್ ಏನೋ ಮಾಡೋಂಗಿದ್ರೆ ಅದ್ರ ಮೇಲುಗಡೆ ಏನು ಸಬ್ಮಿಟ್ ಮೇಲುಗಡೆ ಎಡಿಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಏನು ತೋರಿಸ್ತಾ ಇದ್ದೀನಿ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಡ್ ಆಗಿಬಿಡುತ್ತೆ. ಸೆಂಡ್ ಆದ ತಕ್ಷಣ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕು, ಇಲ್ಲ ಮೆಸೇಜ್ ಆದರೂ ಮಾಡಬೇಕು. ನೀವು ಪೇಮೆಂಟ್ ಆಕ್ಟಿವ್ ಮಾಡಿ ಅಂತ ಸೇಮ್ ಅಕೌಂಟ್ಸ್ ಕೆಳಗಡೆ ಮೆಸೇಜ್ ಅಂತ ಇರುತ್ತಲ್ಲ, ಕಂಪೋಸ್ಗೆ ಹೋಗಿ ಮೆಸೇಜ್ ಪ್ಲೀಸ್ ಪೇಮೆಂಟ್ ಆಕ್ಟಿವ್ ಅಂತ ಮೆಸೇಜ್ ಮಾಡಿದ್ರೆ ಬೇಗ ಆಕ್ಟಿವ್ ಆಗುತ್ತೆ. ಇಲ್ಲಾಂದರೆ ಒಂದು 5 ನಿಮಿಷ ಇದ್ದರೆ ಕಂಪ್ನಿಯವ್ರನ್ನ ನಾವೇನು ಪೇಮೆಂಟ್ ಹಾಕಿದ್ದೀವಿ ಅದನ್ನು ನೋಡೋ ಆದಮೇಲೆ ಅದನ್ನು ಆ್ಯಕ್ಟಿವ್ ಅಂತ ಮಾಡ್ತಾರೆ. ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಪೇಮೆಂಟ್ ಆಕ್ಟಿವ್ ಆದ ತಕ್ಷಣ ಇದರ ಕಂಪ್ನಿ ವೋಚರ್ ನಂಬರ್ ಅಂತ ಕೊಡ್ತಾರೆ, ತದನಂತರ ನಾವು ಯಾವ ಅಕೌಂಟ್ಗೆ ಹಾಕಿದ್ದೀವಿ ಡೀಟೇಲ್ ಎಲ್ಲ ಬರುತ್ತೆ, ಲಾಸ್ಟ್ಗೆ ಯಾವ ಬ್ರ್ಯಾಂಚು ಎಲ್ಲ ಅಲ್ಲಿ ಇಲ್ಲಿ ಏನು ತೋರಿಸ್ದಂಗೆ ಆ ಟೈಪ್ ಬರುತ್ತೆ. ಒನ್ಸ್ ನಾವು ಹಾಕಿರ್ತಕ್ಕಂಥ ಅಮೌಂಟು ಆ್ಯಕ್ಟಿವ್ ಆದ ತಕ್ಷಣ ನಾವು ಆರ್ಡ್ರ್ ಹಾಕ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿ ಆಗ್ತೀವಿ. ನಾವು ಕಟ್ಟಿರ್ತಕ್ಕಂಥ ಅಮೌಂಟು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇ ವ್ಯಾಲೆಟ್ ಅಂತ ಬರುತ್ತೆ, ಆ ಇ ವ್ಯಾಲೆಟ್ ಮೇಲೆ
ಆ್ಯಡ್ ಆಗಿರುತ್ತೆ, ಅದರಲ್ಲಿ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ನಾವೀಗ ಆರ್ಡ್ರ್ ಹಾಕ್ಕೋಬೇಕು. ಆರ್ಡ್ರ್ ಹಾಕ್ಕೋಬೇಕಾದ್ರೆ ಏನು ಪ್ರೋಸೆಸ್ ಇದೆ ಅನ್ನೋದನ್ನು ನೋಡೋಣ. ಅಗೇನ್ ಬ್ಯಾಕ್ ಬಂದು ಈ ಗ್ರೀನ್ ಪ್ಲಾನೆಟ್ ಮುಂದೆ ನಾಲ್ಕು ಲೈನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪರ್ಚೇಸ್ ಅಂತ ಇದೆಯಲ್ಲ, ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಪಿ ಓ ಅಂತ ಬರುತ್ತೆ. ಈ ಕ್ರಿಯೇಟ್ ಪಿ ಓ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟೈಪ್ ಬರುತ್ತೆ, ಕ್ಯಾಟಗಿರಿ ಅಂತ. ಈ ಕ್ಯಾಟಗಿರಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಯಾವುದ್ಯಾವುದು ಅಂದರೆ ಅಗ್ರಿಕಲ್ಚರ, ಹೆಲ್ತ್ ಕೇರ, ಹೋಮ್ ಕೇರ, ಪರ್ಸ್ನಲ್ ಕೇರ, ವೆಟ್ ಕೇರ, ಟೂಲ್ಸ್ ಅಂತ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಾವು ಕ್ಯಾಟಗಿರಿಯಲ್ಲಿ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಟೈಪ್ ಬರುತ್ತೆ, ಭೂಮಿ ಪವರ್ 12 ಕೆ ಜಿ, ಭೂಮಿ ಪವರ್ 4 ಕೆ ಜಿ. ಇನ್ನು ಕೆಳಗೆ ಓಡ್ದಂತೆಲ್ಲ ಎಲ್ಲ ಪ್ರಾಡಕ್ಟ್ ಲೀಸ್ಟನ್ನು ಇಲ್ಲಿ ಕಾಣುತ್ತೆ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕೆಳಗಡೆ ಇರತಕ್ಕಂಥ ಕ್ವಾಂಟಿಟಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಈ ಕ್ವಾಂಟಿಟಿ ಎಂಟ್ರಿ ಮಾಡ್ಕೊಂಡು ಭಾಳ ಇಂಪಾರ್ಟೆಂಟ್ ಅಂದರೆ ಇಲ್ಲೇ ನೋಡಿ, ಇಲ್ಲಿ ಏನಾಗುತ್ತೆ, ಕೆಲವರಿಗೆ ಡಿಸ್ಕೌಂಟ್ ವೋಚರ್ ಅಂತ ಇರುತ್ತೆ. ಡಿಸ್ಕೌಂಟ್ ವೋಚರ್ ಎಂಟ್ರಿ ಮಾಡ್ಕೊಂಡು ಇದ್ರ ಜೊತೆಗೆ ನಾರ್ಮಲ್ ಪರ್ಚೇಸ್ ಜೊತೆಗೆ ಡಿಸ್ಕೌಂಟ್ ವೋಚರ್ ರಿಲೀಸ್ ಮಾಡ್ಕೋಬೇಕಾದ್ರೆ ಆ್ಯಡ್ ಡಿಸ್ಕೌಂಟ್ ವೋಚರ್ ಅಂತ ಕೊಟ್ಟಾಗ ನಮಗೆ ಡಿಸ್ಕೌಂಟ್ ವೋಚರು ರಿಲೀಸ್ ಮಾಡ್ಕೋಬೋದು. ಇದರ ನಾವು ಕೊಡಲಿಲ್ಲ ಕ್ರಿಯೇಟ್ ಆರ್ಡ್ರ್ ಅಂತ ಕೊಟ್ಬಿಟ್ರೆ ಡೈರೆಕ್ಟಾಗಿ ಹೋಗ್ಬಿಡುತ್ತೆ, ಡೈರೆಕ್ಟಾಗಿ ಪರ್ಚೇಸ್ ಆರ್ಡ್ರು ಕ್ರಿಯೇಟ್ ಆಗಿಬಿಡುತ್ತೆ, ಮತ್ತು ಡಿಸ್ಕೌಂಟ್ ವೋಚರ್ ರಿಲೀಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಪರ್ಚೇಸ್ ಆರ್ಡ್ರ್ ಕ್ರಿಯೇಟ್ ಆಗಿರೋದು ಮತ್ತೆ ನೋಡ್ಕೋಬೇಕು ಅಂದರೆ ಈಗೇನ್ ಬ್ಯಾಕ್ ಬಂದು ಡ್ಯಾಶ್ಬೋರ್ಡ್ ಬರಬೇಕು. ಡ್ಯಾಶ್ಬೋರ್ಡ್ ಬಂದಾದಮೇಲೆ ಡ್ಯಾಶ್ಬೋರ್ಡಲ್ಲಿ ವ್ಯೂ ಆರ್ಡ್ರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನು ಆರ್ಡ್ರ್ ಹಾಕಿದ್ದೀವಿ ಅನ್ನೋದನ್ನು ಬರುತ್ತೆ. ಅದರ ಜೊತೆಗೆ ನಾವು ಆರ್ಡ್ರ್ ಹಾಕಿರೋದು ಆ್ಯಕ್ಟಿವ್ ಆಗಿದೆಯಾ ಅಲ್ಲ ಅಥವಾ ಡಿಆ್ಯಕ್ಟಿವ್ ಇದೆಯಾ ಅಂತ ಇದರಲ್ಲೇ ವ್ಯೂ ಆರ್ಡ್ರಲ್ಲೇ ನೋಡ್ಕೋಬೋದು. ಇದುವರೆಗೂ ನಾವು ಅಮೌಂಟ್ ಡೆಪಾಸಿಟ್ ಮಾಡೋದು, ವೋಚರ್ ಕ್ರಿಯೇಟ್ ಮಾಡೋದು, ಜೊತೆಗೆ ಪರ್ಚೇಸ್ ಆರ್ಡ್ರ್ ಕ್ರಿಯೇಟ್ ಮಾಡೋದು, ಆರ್ಡ್ರ್ ಹಾಕ್ಕೊಳ್ಳೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀವಿ, ಅರ್ಥ ಆಗಿದೆ ಅಂದ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ಫೋನ್ ನಂಬರ್ 9902693963, ಮತ್ತೊಮ್ಮೆ 9902693963. ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ಗ್ರೀನ್ ಮಾರ್ನಿಂಗ್.